ರೋಗ ಲಕ್ಷಣ ಇದ್ದಂತೆ ಈಗ ನಿಮಗೆ ಒಮ್ಮೆ ಮೈಂಡ್ ಇರೋದು ಇವತ್ತು ಲೈಟ್ ಫೀವರ್ ಇರೋದು ನಾಳೆ ಫೀವರ್ ಆಗುತ್ತೆ ಮತ್ತೆ ಮೈಂಡ್ ಆಗುತ್ತೆ ಸಡನ್ಲಿ ಸಿವಿಯರ್ ಆಗುತ್ತೆ ಪಾಸಿಟಿವ್ ಬಂದರೆ ಎಲ್ಲರನ್ನೂ ನಾವು ವೈದ್ಯಕೀಯ ರೀತಿಯಲ್ಲಿ ಬಹಳ ಕೇರ್ಫುಲ್ ಆಗಿ ಕ್ವಾರಂಟೈನ್ ಮಾಡಿ ಹಾಸ್ಪಿಟಲ್ ಇಟ್ಟು ನಾವು ಸರ್ ಕರೋನಾ ಬಗ್ಗೆ ಡಿಎಚ್ಆರ್ ಸಮರ್ಪಕವಾಗಿ ಮಾಹಿತಿನೇ ಕೊಡಲ್ಲ ಸರ್ ತಮಗೂ ಕೂಡ ಗಮನಕ್ಕೆ ಈಗ ಬಂದರೆ ನಿಮ್ಮ ಬುಲೆಟಿನ್ ಅಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿದ್ದೀನಿ ಬಹಳ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳು ಈಗ ಬರ್ತಾ ಇದೆ ಅದನ್ನ ಆ್ಯಡ್ ಮಾಡಿಸ್ತಾ ಇದೆ ಎರಡು ಮೂರು ದಿವಸದಲ್ಲಿ ಎಲ್ಲ ಮಾಹಿತಿಗಳು ರಾಜ್ಯ ಮಟ್ಟದಲ್ಲಿ ಏನೇನೆಲ್ಲ ನಾವು ಮಾಡ್ತಾ ಇದ್ದೀವಿ ಅದನ್ನು ನಾವು ನಿಮಗೆ ಇರಲಿ ಕೂಡ ಒದಗಿಸಬಹುದು ಯಾಕಂದ್ರೆ ಬಹಳ ಜನ ಕಂದೆ ಹೆಸರು ಮಾಡ್ತಾರೆ ಅದರ ಏನ ಇಲ್ಲ ಅನ್ನೋದು ಕಾರಣ ಯಾವುದೇ ಪ್ರಶ್ನೆ ಇದು ಮಾಡಿದಾರ ಎಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದು ಇಲ್ಲ ಸರ್ ಡಿಎಚ್ಒ ಆ ಮಾಹಿತಿಯನ್ನ ಡಿಎಚ್ಒ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರೋದಿಲ್ಲ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಇದ್ದಾರೆ ಎಲ್ಲ ಡಿಎಚ್ಒ ಇಲ್ಲ ಸರ್ ಇಬ್ಬರು ಎತ್ತಲ್ಲ ಫೋನ್ ಸೂಚನೆ ತರ್ತೀನಿ ಸಾಮಾನ್ಯವಾಗಿ ಏನಾಗುತ್ತೆ ಡಿಎಚ್ಒರವರು ಡೈರೆಕ್ಟರ್ ಬೀಮ್ಸ್ ಡಿಎಸ್ಒರವರು ಡಿಸ್ಟ್ರಿಕ್ಟ್ ಸರ್ಜನ್ ಇವರೆಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದು ನಮ್ಮ ಥರ ಸಭೆಯ ಕುರಿತು ಅಥವಾ ರಾಜ್ಯ ಮಟ್ಟದ ಏನು ವಿಡಿಯೋ ಕಾನ್ಫರೆನ್ಸ್ ಇರ್ಬೋದು ಅಥವಾ ಫೀಲ್ಡ್ ಆಕ್ಟಿವಿಟೀಸ್ ಇರ್ಬೋದು ಅವ್ರು ಮತ್ತೆ ಅವರ ಜಿಲ್ಲಾಧಿಕಾರಿಗಳು ಆಗಿ ಇರ್ತಾರೆ ಆದ್ರೆ ನಮ್ಮ ಕರೆಗಳು ಏನಾದ್ರೂ ಇದ್ರೆ ನಾವು ತಗೊಳ್ಳಕ್ಕೆ ಅದು ನೀವು ಹೇಳಿದಾಗೆ ಲಾಕ್ಡೌನ್ ಇದ್ದ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟ್ ಟ್ರೇಸಿಂಗ್ ಇದೆಲ್ಲ ಬಹಳ ರೆಲೆವೆಂಟ್ ಆಗಿತ್ತು ಈಗ ಅನ್ಲಾಕ್ ಆಗಿ ಈಗ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಬಂದು ಹೋಗ್ಲಿಕ್ಕೆ ವ್ಯವಸ್ಥೆ ಆಗಿದೆ ಈಗ ಎಷ್ಟೇ ಕಾಂಟ್ರಾಕ್ಟ್ ಟ್ರೇಸಿಂಗ್ ಮಾಡಿದ್ರು ಕೂಡ ಅದು ಸಿಗ್ತಾ ಇಲ್ಲ ಈಗ ರೆಲೆವೆಂಟ್ ಮಾಹಿತಿಯನ್ನ ಸರ್ ಒಟ್ಟಾರೆ ಮಹಾರಾಷ್ಟ್ರದಿಂದ ಎಷ್ಟು ಜನ ಟೋಟಲ್ ಸರ್ ಕಾರ್ಮಿಕರು ಬಂದಿರೋ ಸರ್ ನಮ್ಮಲ್ಲಿ ಸರ್ ಅಂಕಿ ಅಂಶ ಸರ್ ಅದು ನಮ್ಮ ನಮ್ಮ ಡೈಲಿ ಬುಲೆಟಿನ್ ಅಲ್ಲಿ ಏನಿದೆ ನೆನ್ನೆ ಬುಲೆಟಿನ್ ಅಲ್ಲಿ ಆಡ್ ಮಾಡ್ತಾ ಇದ್ವಿ ಡೈಲಿ ಆಡ್ ಆಗ್ತಾ ಇರ್ತಕ್ಕಂತ ಆಡ್ ಮಾಡ್ತಾರೆ ಕೆಲವರು ಮೂರು ಸಲ ಅಂತಾರೆ ಸರ್ ಕೆಲವರು ಕೆಲವರು ಅಂಕಿ ಸಂಖ್ಯೆ ಕರೆಕ್ಟ್ ಆಗಿ ಕೊಡ್ತಾರಲ್ಲ ಸರ್ ಇಷ್ಟು ಜನ ಬಂದಿದ್ರೆ ಅಂದ್ರೆ ಮೂರು ಸಲ ಅಂತಾರೆ ಹದಿನಾರು ಸಲ ಅಂತಾರೆ ಗೊತ್ತಾಗ್ತಾರೆ ಕರೆಕ್ಟ್ ಆಗಿ ಅಂಕಿ ಏನಾದ್ರೆ ನಮ್ದು ಗಡಿ ಭಾಗದ ಜಿಲ್ಲೆ ಆಗಿರೋದ್ರಿಂದ ಕೆಲವರು ಮನೆ ಇಲ್ಲಿ ಇರ್ತದೆ ಅಲ್ಲಿ ಒಡನಾಟ ಇರ್ತದೆ ಅಲ್ಲಿ ಮನೆ ಇಟ್ಕೊಂಡಿರ್ತಾರೆ ಇಲ್ಲಿ ಒಡನಾಟ ಇರ್ತದೆ ಈಗ ಬೇರೆ ಏನಾದ್ರು ಈಗ ಒಳಗಿನ ಇರುವ ಜಿಲ್ಲೆಗಳಾಗಿದ್ರೆ ಸ್ಪಷ್ಟವಾಗಿ ಇವರು ಮಹಾರಾಷ್ಟ್ರದಿಂದ ರಿಟರ್ನ್ ಆಗಿದ್ದವರು ಈಗ ಹೊಸೆಯಾಗಿ ಬಂದಿದ್ದವರು ಅಲ್ಲಿ ಲೈಬ್ರರಿ ಕೆಲಸಕ್ಕಾಗಿ ಬಂದಿರೋ ಅಂತ ಮಾಹಿತಿ ಸಿಗುತ್ತೆ ನಾನು ಕೂಡ ಬಂದು ಕೂಡಲೇ ಅದೇ ಪ್ರಶ್ನೆ ಕೇಳಿದ್ದೆ ಆ ಡೀಟೇಲ್ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಸಾವಿರಾರು ಲೆಕ್ಕದಲ್ಲಿ ಇರ್ತಾರೆ ಇವತ್ತಿರ್ತಾರೆ 7 ದಿವಸ ಕ್ವಾರಂಟೈನ್ ಆದ ಬಳಿಕ ಹೋಗ್ಬಿಡ್ತಾ ಇದ್ದಾರೆ ಅದು ನಿಖರವಾದಂತ ಮಾಹಿತಿ